ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ರಾಶಿ ಹರ್ಬಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ಡ್ಯಾಂಡ್ರಫ್. ಈಗೊಂದ್ಸಲ ಮೊದಲೇ ವಿಡಿಯೋ ಮಾಡಿದ್ದೆ ನಾನು, ಮತ್ತೆ ಇವಾಗ ಡ್ಯಾಂಡ್ರಫ್ನೇ ಕುರಿತು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನನಗೊಂದು ಎರಡು ಮೂರು ಪ್ರಶ್ನೆಗಳು ಬಂತು. ಏನು ಅಂದ್ರೆ, ಡ್ಯಾಂಡ್ರಫ್ ತಲೆಯಲ್ಲಾಗತ್ತೆ, ಸೊ ಅದರಿಂದ ಮುಖದ ಮೇಲೆ ಪಿಂಪಲ್ಸ್ ಯಾಕಾಗತ್ತೆ, ಬೆನ್ ಮೇಲೆ ಯಾಕಾಗತ್ತೆ ಅನ್ನೋದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದ್ರ ಜೊತೆಲಿ ಡ್ಯಾಂಡ್ರಫ್ ನ ಯಾವ ರೀತಿ ನೀವು ಮನೆಯಲ್ಲೇ ಹೇರ್ ಪ್ಯಾಕ್ ಮಾಡ್ಕೊಳ್ಬಹುದು ಡ್ಯಾಂಡ್ರಫ್ಗೋಸ್ಕರ, ಡ್ಯಾಂಡ್ರಫ್ ಹೋಗ್ಲಾಡಿಸ್ಕೊಳ್ಳಿಕ್ಕೆ ಅನ್ನೋದ್ರ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಅಮ್ಮ, ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ, ಡ್ಯಾಂಡ್ರಫ್ ತಲೆಯಲ್ಲಾಗುತ್ತೆ ಬಟ್ ಪಿಂಪಲ್ಸು ಮುಖದ ಮೇಲೆ, ಬೆನ್ ಮೇಲೆ, ಚೆಸ್ಟ್ ಹತ್ರ ಎಲ್ಲ ಯಾಕಾಗುತ್ತೆ? ಈಗ ನಾನು ನಿನಗೆ ಅದಕ್ಕೆ ಅಂತಂದ್ಬಿಟ್ಟು, ಅದಕ್ಕೆ ಅಂತಲ್ಲ, ಇದೇ ಥರ ಪ್ರಶ್ನೆಗಳು ಎಲ್ಲರಿಗೂ ಇರುತ್ತೆ ಅಲ್ವಾ. ಸೊ ಎಲ್ಲರಿಗೂ ಅರ್ಥ ಆಗೋಂಗೆ ಸಾಮಾನ್ಯವಾದ ಒಂದು ಚಿಕ್ಕ ಕಥೆ ಕೇಳ್ತೀನಿ, ಪೇಷನ್ಸ್ ಇಂದ ಕೇಳ್ಕೊ. ಓಕೆ, ಆವಾಗ ಅದು ಏನಾಗತ್ತೆ ಅಂತ ನಿಂಗೆ ಗೊತ್ತಾಗತ್ತೆ, ಆಯ್ತಾ? ಸೊ ಇದು ನಮ್ಮ ಸ್ಕಿನ್ನಿನ ಡಯಾಗ್ರಾಮ್ ಹೌದಾ? ಈ ಸ್ಕಿನ್ನಿನ ಡಯಾಗ್ರಾಮ್ ಅಲ್ಲಿ ಇದೇನ್ ಕಾಣಿಸ್ತಾ ಇದೆಯಾ? ಅದಲ್ಲ, ಇದು ಕೂದಲು ಕಾಣಿಸ್ತಿದೆ ಅಲ್ವಾ, ಪೋರ್ ಹೇರ್. ಇದು ಹೇರ್ ಎಲ್ಲಿಂದ ಬಂತು? ಸ್ಕಿನ್ ಪೋರ್ಸ್ ಇಂದ ಬಂದಿದೆ. ಸೊ ಇದು ಎವ್ರಿ ಪೋರ್ಸ್ ಹ್ಯಾವಿಂಗ್ ಎ ಗ್ಯಾಪ್ ಈ ತರ ಇರುತ್ತೆ ಒಂದು. ಆಮೇಲೆ ನಮ್ಮ ಚರ್ಮದಲ್ಲಿ ಪ್ರತಿಯೊಂದು ಭಾಗನೂ, ಈಗ ಎಲ್ಲೇ ಆಗಲಿ, ಎಲ್ಲೇ ಯಾವ ಭಾಗನೇ ಆಗಲಿ, ಎಲ್ಲ ಕಡೆನೂ ಸಹ ಒಂದೊಂದು ಪೋರ್ಸ್ ಇರುತ್ತೆ. ಸೊ ಅದೇ ಥರ ಕೆಲವೊಂದು ಹತ್ರ ವಿಸಿಬಲ್ ಇರುವಂಥ ಒಂದು ರೋಮ ಇರುತ್ತೆ, ಕೆಲವೊಂದು ಹತ್ರ ಸಣ್ಣ ಸಣ್ಣ ರೋಮ ಇದ್ದರೆ, ಕೆಲವೊಂದು ಹತ್ರ ಈ ಐಬ್ರೋಸ್ ಹತ್ರ ಥಿಕ್ ಆಗಿದ್ದಾರೆ, ಆ ಥರ ರೋಮಗಳಿರುತ್ತೆ. ಸೊ ಏನು ಅಂತಂದರೆ, ಫೇಸಲ್ಲೂ ಅಷ್ಟೇ, ನಮ್ಮ ಕೆನ್ನೆ ಭಾಗ ಬರುತ್ತಲ್ಲ ಆ ಭಾಗದಲ್ಲೂ, ಮತ್ತೆ ತಲೆ ಹಣೆಯಲ್ಲಿ ಆಗಲಿ ಇರ್ಬೋದು ಅಥವಾ ಬೆನ್ನಲ್ಲಾಗಿರ್ಬೋದು, ಇಷ್ಟು ಪುಟಾಣಿ ಪುಟಾಣಿ ರೋಮಗಳಿರುತ್ತೆ. ಆ ರೋಮಕ್ಕೇನಾಗತ್ತೆ, ಬಂದು ಒಣೆ ಡ್ರೈವ್ ಏನಿರುತ್ತಲ್ಲ ಡ್ಯಾಂಡ್ರಫ್, ಅದು ಬೀಳತ್ತೆ. ಸೊ ಡ್ರೈ ಡ್ಯಾಂಡ್ರಫ್ ಏನಿದೆ, ಅದು ಒಂದು ರೀತಿಯಲ್ಲಿ ನಮ್ಮ ಚರ್ಮನೇ, ಚರ್ಮ ಫುಲ್ಲು ಒಣಗಿ ಸಿಕ್ಕಾಬಟ್ಟೆ ಡ್ರೈ ಆಗಿಬಿಟ್ಟು ಆಮೇಲೆ ಅದು ಡ್ರೈ ಸರ್ಫೇಸ್ ಏನಿರುತ್ತಲ್ಲ ಅದು ಉದುರುವಂಥದ್ದು. ಈಗ ಕಾಲು ಹೊಡೆದಿರತ್ತಲ್ವಮ್ಮ, ಆ ಕಾಲು ಹೊಡೆದಿರೋದೇನಿರುತ್ತೆ, ಹಿಂಗೆ ಲೇಯರ್ಸ್ ಇರುತ್ತೆ ಅಲ್ವಾ. ಸೊ ಆ ಡೆತ್ ಸ್ಕಿನ್ಸನ್ನು ರಿಮೂವ್ ಮಾಡ್ತೀವಲ್ವಾ, ಅದೇ ಥರ ಆ ಫ್ಲೇಕ್ಸು ಬಿದ್ದಾಗ ಇಲ್ಲಿ ಸ್ವೆಟ್ಟಿಂಗು ಮತ್ತು ಸ್ವಲ್ಪ ಬೆವರಿನ ಜೊತೆಯಲ್ಲಿ ಎಣ್ಣೆಯ ಮಿಶ್ರಿತ ಬೆವರಿರುತ್ತಲ್ಲ ಅದು ಏನು ಮಾಡುತ್ತೆ, ಈ ಡ್ಯಾಂಡ್ರಫ್ನ ಕ್ಯಾಚ್ ಮಾಡ್ಕೊಳತ್ತೆ. ಸೊ ಇದು ಸಿಕ್ತಿದ್ದಂತಲೇ ಈ ಚರ್ಮಕ್ಕೇನಾಗುತ್ತೆ, ಒಂದು ಸ್ವಲ್ಪ ತೇವಾಂಶ ನೀರು ಸಿಕ್ತಿದ್ದಂತಲೇ ಅದಕ್ಕೆ ಜೀವ ಬಂದಂಗೆ ಆಗುತ್ತೆ. ಸೊ ಅದೇನು ಮಾಡುತ್ತೆ, ನಾನು ಇಲ್ಲಿರ್ಬೋದಲ್ಲ ಅಂತ. ಬಟ್ ನಮ್ಮ ದೇಹ ಏನು ಅಂದರೆ, ಫಾರಿನ್ ಬಾಡೀಸ್ನ ಯಾವುದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಒಂದು ಸಲ ಅದು ಡೆತ್ ಆಯಿತು ಅಂತನ್ಬಿಟ್ಟು ಅಂದಾಗ ಅದನ್ನು ರಿಮೂವ್ ಮಾಡೋ ತನಕ ಬಿಡಲ್ಲ. ಈಗ ಲೈಕ್ ಚಿಂಗಮ್ ಏನಾದರೂ ತಿಂದರೆ ಅಥವಾ ಪಿನ್ ಏನಾದರೂ ನುಂಗಿದ್ರೆ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳತ್ತಾ? ಇಲ್ಲ, ಇಲ್ಲ ಅಲ್ವಾ. ಹಾಗೆಯೇ ಇದು ಡ್ರೈ ಆಗಿ ಸತ್ತೋಗಿರುವಂಥ ಸ್ಕಿನ್ನು, ಬಟ್ ಇದಕ್ಕೆ ಜೀವಾಂಶ ಇಲ್ಲಿ ಸಿಗ್ತಾ ಇದೆ ಅಂತಂದಾಗ ಇದು ಬದುಕಕ್ಕೆ ಪ್ರಯತ್ನ ಮಾಡಿದಾಗ ಇದನ್ನು ತೆಗೆದಾಕ್ಲಿಕ್ಕೆ ಹೋಗುತ್ತೆ. ಈಗ ನಿನ್ನ ಪಿಂಪಲ್ಸನ್ನು ರಿಮೂವ್ ಮಾಡಿದಾಗ, ಬ್ಲ್ಯಾಕೆಟ್ ರಿಮೂವರಿಂದ ರಿಮೂವ್ ಮಾಡಿದಾಗ ಅದು ಯಾವ ರೀತಿ ಇರುತ್ತೆ, ಚರ್ಮದ ಥರನೇ ಇರುತ್ತೆ ತಾನೇ? ಅದನ್ನು ಹಿಚಕಿ ನೋಡಿದಾಗಲೂ ಅಥವಾ ಅದು ತೆಗಿಬೇಕಾದ್ರೂ ಚರ್ಮದ ಥರ ಇರುತ್ತೆ. ಸೊ ಇದು ನೀರು ಮತ್ತು ಸ್ವೆಟ್ಟನ್ನು ಅಬ್ಸರ್ವ್ ಮಾಡಿಕೊಂಡು ಚರ್ಮಕ್ಕೆ ಒಂದು ಹೊಸ ಜೀವ ಬರುತ್ತೆ, ಅದು ಇಲ್ಲಿಂದ ಹೋಗಲ್ಲ ಅಂತ. ಈ ನಮ್ಮ ಚರ್ಮ ನಿನ್ನನ್ನು ನಾನು ಹಿಡ್ಕೊಳ್ಳಲ್ಲ ಅಂತ ಒಂದು ಗುದ್ದಾಟ. ಅಂದರೆ ಈಗ ನಿನ್ನ ವಸ್ತುವನ್ನು ಬೇರೆಯವರು ಯಾರೋ ಕಿತ್ಕೊಂಡು ನನಗೆ ಕೊಡು ಅಂತಂದ, ನಾನು ಕೊಡಲ್ಲ ಅಂತ ಹೇಳಿ ಜಗಳ ಮಾಡ್ದಂಗೆ. ಸೊ ಇದು ಯಾವುದೇ ಕಾರಣಕ್ಕೂ ಸಹ ಸ್ಕಿನ್ ಅದನ್ನು ಎಕ್ಸೆಪ್ಟ್ ಮಾಡದೇ ಇದ್ದಾಗ ಪಿಂಪಲ್ ಏನು ಮಾಡುತ್ತೆ, ಅಲ್ಲಿರುವ ತೇವಾಂಶ ಮತ್ತು ಸ್ವೆಟ್ಟಿಂಗಿಂದ ಬರುವಂಥ ಆಯಿಲ್ ಗ್ಲೈನ್ಸು ಎಲ್ಲನೂ ಸಹ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿಕೊಂಡು ಇದು ಚರ್ಮದ ಒಂದು ಹೊಸ ರೂಪವನ್ನೇ ತಳೆದಾಗ, ಯಾವಾಗ ನಮ್ಮ ಸ್ಕಿನ್ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ವೋ ಈ ಕಡೆಯಿಂದ ಸ್ವೆಟ್ ಪಿಂಪಲ್ನಲ್ಲಿ ಪಸ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಪಸ್ ಮುಖಾಂತರ ಅದನ್ನು ಹೊರಗೆ ಹಾಕಲಿಕ್ಕೆ ಟ್ರೈ ಮಾಡುತ್ತೆ. ಆವಾಗಲೂ ಹೊರಗೆ ಹೋಗದೆ ಇದ್ದಾಗ ಈ ಸ್ಕಿನ್ನಿನ ಒಂದು ಲೇಯರ್ ಇದ್ರ ಮೇಲೆ ಫಾರ್ಮ್ ಆಗುತ್ತೆ. ಆವಾಗ ನಿನಗೆ ನೋಡಿರ್ಬೋದು ಪಿಂಪಲ್ಸಲ್ಲಿ ನೋಡಿದಾಗ ಓಪನ್ ಪೋರ್ಸು, ಅಂದರೆ ತೂತ 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 ಇದ್ದಂಗೆ ಇರುತ್ತಲ್ಲ ಫೇಸು, ಆವಾಗ ಇದನ್ನು ಒಳಗೆ ಬಿಟ್ಟು ಇದ್ರ ಮೇಲ್ಗಡೆ ಚರ್ಮ ಬರುತ್ತೆ ವಿನಃ ಆವಾಗ ಇದು ಹೀಗೇ ಇರುತ್ತೆ, ಓಪನ್ ಪೋರ್ಸ್ ಥರ, ಹಳ್ಳದ ಥರ. ನೀ ಆ ಪಿಂಪಲ್ ಆಗಿರೋ ಸ್ಕಿನ್ಗಳನ್ನ ನೋಡಿದಾಗ ಅಲ್ಲಿ ನಿಮಗೆ ಇಲ್ಲಿ ಕಾಣಿಸುತ್ತೆ ಕಪ್ಪುಗೆ ಚುಕ್ಕೆ ಥರ, ಮಚ್ಚೆ ಥರ ಕಾಣಿಸುತ್ತೆ.
ಅದು ಬಿಟ್ಟು ಅದನ್ನ ಹೊರತುಪಡಿಸಿ ಸ್ಕಿನ್ನಿಂಗ್ ಬೆಳೆಯಕ್ಕೆ ಶುರು ಆಗತ್ತೆ, ಅವಾಗ ಈ ಪಿಂಪಲ್ಸ್ ಆಗತ್ತೆ. ಈಗ ಗೊತ್ತಾಯ್ತಾ, ತಲೆ ಮೇಲಿಂದ ಬಿದ್ದಂತ ಹೊಟ್ಟು ಮುಖದ ಮೇಲೆ ಎಣ್ಣೆಯ ಅಂಶ ಇದ್ದಾಗ ಮತ್ತೆ ಬೆವರಿನ ಅಂಶ ಇದ್ದಾಗ ಪೋರ್ಸ್ ಒಳಗೆ ಅದು ತನ್ನನ್ನು ತಾನು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಪಿಂಪಲ್ ಆಗತ್ತೆ. ಇದು ಪಿಂಪಲ್ ಆಗುವಂತ ರೀತಿ, ಸಾಮಾನ್ಯ ರೀತಿಯಲ್ಲಿ ನಿಂಗೆ ಹೇಳಿದ್ದೀನಿ, ತುಂಬಾ ಚೆನ್ನಾಗಿ ಅರ್ಥ ಆಗೋಂಗೆ. ಅರ್ಥ ಆಯ್ತಾ? ನಂಗೆ ಇನ್ನೊಂದು ಡೌಟು, ಲೈಕ್ ಡ್ಯಾಂಡ್ರಫ್ ತಲೆಯಲ್ಲಿ ಮಾತ್ರ ಫಾರ್ಮ್ ಆಗುತ್ತೆ, ಲೈಕ್ ನಾವು ಕೂಮ್ ಮಾಡಿದಾಗ ಬೀಳೋ ಡ್ಯಾಂಡ್ರಫ್ ಬಾಡಿಲಿ ಇರುತ್ತೆ, ಬಿದ್ದಿರೋ ಡ್ಯಾಂಡ್ರಫ್ ಹಂಗೆ ಸರ್ಕ್ಯುಲೇಟ್ ಆಗಲ್ವಾ ಬಾಡಿಲಿ, ಲೈಕ್ ಜಾಸ್ತಿ ಆಗಲ್ವಾ? ಇಲ್ಲ, ಜಾಸ್ತಿ ಆಗಲ್ಲ, ಯಾಕೆಂದ್ರೆ ಅದಕ್ಕೆ ತೇವಾಂಶ ಬಂದ್ಬಿಡುತ್ತಲ್ಲ. ತೇವಾಂಶ ಬರ್ತಿದ್ದಂಗಲೇ ಈ ಚರ್ಮ ಅದನ್ನ ಅಬ್ಸರ್ವ್ ಮಾಡ್ತಿದ್ದಂಗಲೇ ಪೋರ್ಸ್ ಒಳಗೆ ಹೋಗ್ಲಿಕ್ಕೆ ಅದು ಪ್ರಯತ್ನ ಮಾಡುತ್ತೆ, ಹಂಗಾಗಿ ಅಲ್ಲಿ ಡ್ರೈ ಆಗೋದಿಲ್ಲ. ಅದು ತುಂಬ ಆ ಥರ ಆಗಂಗಿದ್ರೆ ಬೆನ್ ಮೇಲೆಲ್ಲ ಬಿದ್ದರೆ ಅಥವಾ ಭುಜದ ಮೇಲೆ ಬಿದ್ದರೆ ಅಲ್ಲೇ ಭುಜದ ಮೇಲೆ ಡ್ರೈ ಆಗಬೇಕಾಗಿತ್ತು. ನಾ ಅದು ಡ್ಯಾಂಡ್ರಫ್ ಆಗುವಂಥದ್ದು ಕೆಲವೊಂದ್ಸಲ ಬಾಡಿ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತಂದಾಗ ಈ ಚರ್ಮನೂ ಸಹ ಬಿಳಿ ಬಿಳಿಯಾಗಿ, ಕೆಲವರಿಗೆ ನೀನು ನೋಡಿರ್ಬೋದು ಕಿವಿ ಹತ್ರ ಬಿಳಿಯಾಗಿ ಡಸ್ಟ್ ಬಿದ್ದಂಗಾಗಿರುತ್ತೆ, ಆಮೇಲೆ ಹಣೆ ಹತ್ರ ಮತ್ತು ಕತ್ತಿನ ಸುತ್ತಲೂ ಒಂದು ಗಾಯದ ಥರ ಆಗಿ, ಅದನ್ನು ನಾವು ಸೋರಿಯಾಸಸ್ ಅಂತ ಹೇಳ್ತೀವಿ. ಅದು ಯಾವಾಗ ಅಂದರೆ ಅವ್ರಿಗೆ ಕಂಪ್ಲೀಟ್ ಅವ್ರ ಬಾಡಿನಲ್ಲಿ ಮಾಯಿಶ್ಚರೈಸರ್ ಕಡಿಮೆ ಆದಾಗ ಅಥವಾ ಅವ್ರ ತುಪ್ಪ ಬೆಣ್ಣೆ ಮೊಸರು ಇವನ್ನೆಲ್ಲ ಊಟದಲ್ಲಿ ಸೇವನೆ ಮಾಡದೇ ಇದ್ದಾಗ ಅವ್ರ ಬಾಡಿನಲ್ಲಿ ತುಂಬ ಮಾಯಿಶ್ಚರೈಸರ್ ಕಡಿಮೆ ಆಗಿ ಆ ಥರ ಆಗುತ್ತೆ. ಸೊ ಅವ್ರು ಪ್ರತಿದಿನ ತುಪ್ಪವನ್ನು ಮತ್ತು ಮೊಸರು ಊಟ ಮಾಡಿದರೆ ಅವರು ಸಹ ನಾರ್ಮಲ್ ಸ್ಟೇಜಿಗೆ ಬರ್ತಾರೆ. ಇದೇನು ಅಂತ ಗೊತ್ತಾಯ್ತಲ್ಲ ನಿಮಗೆ, ಯಾವಾಗ ಇದು ಇಲ್ಲಿ ಬೀಳುತ್ತೆ ಅವಾಗ ಪಿಂಪಲ್ ಆಗುತ್ತೆ. ತಲೆ ಮೇಲಿಂದ ಬಿದ್ದರೂ ಸಹ ಚರ್ಮದ ತೇವಾಂಶ ಹಿಡಿದಾಗ ಮಾತ್ರ ಪಿಂಪಲ್ಲು ಈ ಥರ ಆಗೋಕ್ಕೆ ಸಾಧ್ಯ. ಈಗಿದು ನಿನ್ನೆ ಮೊನ್ನೆ ಕ್ರಿಯೇಟ್ ಆಗಿರುವಂಥದ್ದು, ಇದು ಫ್ಲೇಕ್ಸನ್ನು ಈಗಲೇ ತೆಗಿಲಿಕ್ಕೆ ಅದು ಪ್ರಯತ್ನ ಮಾಡುತ್ತೆ ಕೀವ್ ಹಾಕಿ. ಈ ಕೀವಿನ ನಾವು ರಿಮೂವ್ ಮಾಡಿ ಇದನ್ನು ತೆಗಿದೇ ಇದ್ದವಾಗ ಅವಾಗೇನಾಗುತ್ತೆ, ಇದು ಪಿಂಪಲ್ ಆಗಿ ಈ ಥರ ಸ್ಕಾರ್ ಆಗೋಕ್ಕೆ ಶುರು ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಪೋರ್ಸ್ ಕ್ಲೀನಾಗಿ ಕಾಣ್ತಿದೆ, ಹಳ್ಳ ಬಿದ್ದಿದೆ. ಸೊ ಇದ್ರೊಳಗೆ ಇನ್ನೂ ಸಹ ಬ್ಲ್ಯಾಕೆಟ್ಸ್ ಹಂಗೆ ಇದೆ. ಇಲ್ಲಿ ನಾನು ಈಗ ಅಂದಾಗ ಇಲ್ಲೂ ಕಾಣಿಸ್ತು ನಿಮಗೆ. ಸೊ ಈ ಪೋರ್ಷನಲ್ಲೂ ಸಹ ಈ ಪೆನ್ ಹತ್ರ ಇಲ್ಲಿ ನೋಡಿ, ಇಲ್ಲೂ ಸಹ ಹಾಗೆ ಬ್ಲ್ಯಾಕೆಟ್ಸ್ ಇದೆ. ಯಾವಾಗ ಈ ಡ್ಯಾಂಡ್ರಫ್ ಒಳಗೆ ಉಳ್ಕೊಳ್ಳುತ್ತೋ ಅಲ್ಲಿ ಚರ್ಮ ಅದ್ರ ಮೇಲೆ ಬೆಳೆದಾಗ ಈ ಥರ ಓಪನ್ ಪೋರ್ಸ್ಗಳು ಆಗೋಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲ ಓಪನ್ ಪೋರ್ಸ್ ಆಗಿರುವಂಥದ್ದು. ಸೊ ಈಗ ಏನಿದೆ ಅಲ್ಲ ಈ ಪೋರ್ಷನಲ್ಲಿ, ಈ ಪೋರ್ಷನಲ್ಲೆಲ್ಲನೂ ಸಹ ಒಳಗೆ ಸೀಡ್ಸ್ ಇದೆ, ಡ್ಯಾಂಡ್ರಫ್ದಿದೆ. ಯಾವಾಗ ಆ ಡ್ಯಾಂಡ್ರಫ್ದನ್ನು ನಾವು ತೆಗಿಯೋಕ್ಕಾಗಿರಲ್ಲ, ರಿಮೂವ್ ಮಾಡಿರೋಲ್ಲ, ಆವಾಗ ಸ್ಕಾರ್ಗಳು ಈ ಥರ ಉಳ್ಕೊಂಡು ಈ ಥರ ತೂತ ತೂತಗಳು ಆಗುತ್ತೆ. ಸೊ ಯಾವಾಗ ಪಿಂಪಲ್ ಆಗುತ್ತೋ ಆವಾಗ ಒಂದು ಕಡಲೆ ಇಟ್ಟು ಇಲ್ಲ ಅಕ್ಕಿ ಇಟ್ಟು ತೊಗೊಂಡು ಫೇಸ್ ವಾಶ್ ಮಾಡೋದ್ರಿಂದ ಆವಾಗ ಏನಾಗುತ್ತೆ ಅಂತಂದರೆ ಕ್ಲೀನಾಗಿ ಸ್ಕ್ರಬ್ ಆಗಿ ಅದೆಲ್ಲ ಬ್ಲ್ಯಾಕೆಟ್ಸ್ ಹೊರಗೆ ಬಂದ್ಬಿಡುತ್ತೆ. ಆವಾಗ ಯಾವುದೇ ಕಾರಣಕ್ಕೂ ಈ ಥರ ಕಲೆಗಳು ಉಳಿಯೋದಿಲ್ಲ. ಡ್ಯಾಂಡ್ರಫ್ ಆಗಿರಬೇಕಾದ್ರೆ ಈ ರೀತಿ ಮೊಸರು, ಹುಳಿ ಮೊಸರನ್ನು ತಲೆಗೆ ಹಚ್ಕೊಂಡು 10 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದನೂ ಸಹ ಡ್ಯಾಂಡ್ರಫು ಫುಲ್ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಹುಳಿ ಮೊಸರು ಇರಬೇಕು, ಅದ್ರ ಜೊತೆಯಲ್ಲಿ ಅದೊಂದು ಸ್ವಲ್ಪ ಜಿಡ್ಡಿಂದ ಕೂಡಿರೋ ಥರ ಗಟ್ಟಿ ಮೊಸರು ಇರಬೇಕು. ಆವಾಗ ಏನಾಗುತ್ತೆ, ಎಣ್ಣೆ ಅಂಶ ಚೆನ್ನಾಗಿ ಅದಕ್ಕೆ ನ್ಯಾಚುರಲ್ ಆಯಿಲ್ ಸಿಗ್ದಂಗೆ ಆಗುತ್ತೆ. ಸೊ ಆವಾಗ ಡ್ಯಾಂಡ್ರಫ್ ಕಂಪ್ಲೀಟಾಗಿ ವಾಸಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ವಾರಕ್ಕೆ ಒಂದ್ಸಲ ಈ ಥರ ಮಾಡಿದರೆ ಸಾಕು, 10 ನಿಮಿಷ ಸಾಕು ಇಟ್ಕೊಳ್ಳೋದು. 10 ನಿಮಿಷ ಆದಮೇಲೆ ಹೇರ್ ವಾಶ್ ಮಾಡಿ ಸನ್ಲೈಟಲ್ಲಿ ಕ್ಲೀನಾಗಿ ಡ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಆದಷ್ಟು ಈ ವಿಡಿಯೋನ ಡ್ಯಾಂಡ್ರಫ್ ಇರೋರಿಗೆಲ್ಲ ಶೇರ್ ಮಾಡಿ.